ವಾಡಿಕೆಯಂತೆ ಮಳೆ ಬಾರದೆ ಕಂಗಾಲಾಗಿದ್ದ ಹರಪನಹಳ್ಳಿ ತಾಲೂಕಿನ ಉಚ್ಚಂಗದುರ್ಗದ ರೈತರು ಇದೀಗ ಕೊಂಚ ಮಳೆ ಬಂದ ಹಿನ್ನೆಲೆ ಒಣಗಿದ ಬೆಳೆಯನ್ನ ಅಳಿಸಿ ಮತ್ತೆ ಬಿತ್ತನೆ ಕಾರ್ಯವನ್ನ ಕೈಗೊಂಡಿದ್ದಾರೆ. ಇನ್ನು ಫಸಲ್ ಬೀಮಾ ಯೋಜನೆಯ ಬೆಳೆ ವಿಮೆಯನ್ನ ರೈತರು ಪಡೆದುಕೊಳ್ಳಿ ಎಂಬುದೇ ನಮ್ಮ ಕೋರಿಕೆ. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿ ಕಳೆದ 3 ದಿನಗಳಿಂದ ಉತ್ತಮವಾಗಿ ಮಳೆ ಬರುತ್ತಿರುವ ಹಿನ್ನೆಲೆ ಒಣಗಿದ ಬೆಳೆಯನ್ನ ಅಳಿಸಿ ರೈತರು ಮತ್ತೊಮ್ಮೆ ಬಿತ್ತನೆ ಕಾರ್ಯವನ್ನ ಕೈಗೊಂಡಿದ್ದಾರೆ. ಇನ್ನು ಬೆಳೆ ವಿಮೆಯ ಬಗ್ಗೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ನ ಮ್ಯಾನೇಜರ್ ಅವರು ಮಾತನಾಡಿ, ರೈತರು ಪ್ರತಿ ಹೆಕ್ಟರ್ಗೆ 1,000 ರೂಪಾಯಿ ಮಳೆಯಾಶ್ರಿತ ಪ್ರದೇಶಕ್ಕೆ ಹಾಗೂ 1,080 ರೂಗಳನ್ನು ನೀರಾವರಿ ಪ್ರದೇಶಕ್ಕೆ ನಮ್ಮ ಶಾಖೆಯಲ್ಲಿ ಕಟ್ಟುವ ಮೂಲಕ ಬೆಳೆ ವಿಮೆಯನ್ನು ಮಾಡಿಸುವ ಮೂಲಕ ಉಪಯೋಗವನ್ನು ಪಡೆದುಕೊಳ್ಳಿ ಎಂದು ರೈತರಿಗೆ ಮನವಿ ಮಾಡಿದರು. ಪ್ರಗತಿ ಕೃಷ್ಣ ಗ್ರಾಮ ಬ್ಯಾಂಕ್ ಚಿನ್ನದುರ್ಗ ಮ್ಯಾನೇಜರ್ ಮಾತಾಡ್ತಾ ಇರೋದು. ಈಗ ನಮ್ಮಲ್ಲಿ ಫಸಲು ಬೀಮಾ ಯೋಜನೆ ಇದರಲ್ಲಿ ಬೆಳೆ ವಿಮೆ ಕಟ್ಟಿಸ್ಕೊಂತ ಇದೀವಿ. ಈಗ ಸದ್ಯ ಮಳೆಯಾಶ್ರಿತ ಮೆಕ್ಕೆಜೋಳ ಮತ್ತು ನೀರಾವರಿ ಮೆಕ್ಕೆಜೋಳಕ್ಕೆ ತಗೊಂತಾ ಇದೀವಿ. ಪರ್ ಹೆಕ್ಟರ್ 1,000 ರೂಪಾಯಿ ಡ್ರೈ ಭೂಮಿಗೆ ಮತ್ತೆ ಇರಿಗೇಟೆಡ್ಗೆ 1,180 ರೂಪಾಯಿ. ಇದು ಫಸಲ್ ಬಿಮಾ ಯೋಜನೆಯಲ್ಲಿ ಗವರ್ಮೆಂಟ್ ಮಾಡ್ತಾ ಇರೋದು. ನಮ್ಮಲ್ಲಿ ಬ್ಯಾಂಕಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದೀವಿ. ಅಲ್ಲದೆ ಈ ವೇಳೆ ಉಚ್ಚಂಗಿದುರ್ಗದ ನಮ್ಮ ವರದಿಗಾರರಾದ ಬಸವರಾಜ್ ರವರು ಬೆಳೆಯ ಬಗ್ಗೆ ಮಾಹಿತಿ ನೀಡಿದ್ದು ಹೀಗೆ. ನಮ್ಮ ಉಚ್ಚಂಗಿದುರ್ಗದ ಸಿದ್ದಪ್ಪನ ಹೊಲ ಇಲ್ಲಿ ಏನಾಗಿತ್ತಂದ್ರೆ 1 ತಿಂಗಳ ಹಿಂದೆ ಮಳೆ ಆಗಿತ್ತು ಸ್ವಲ್ಪ. ಆ ಮಳೆ ಆದ ತಕ್ಷಣ ಏನ್ ಮಾಡಿದ್ರು ಅಂದ್ರೆ ರೈತರು ಮೆಕ್ಕೆಜೋಳವನ್ನು ಬೆಳೆದ್ಬಿಟ್ರು. ಆದ್ರೆ ಮೆಕ್ಕೆಜೋಳವನ್ನು ಬೆಳೆದ ನಂತರ ಮಳೆ ಸ್ವಲ್ಪ ಫುಲ್ ಕಡಿಮೆ ಆಗಿ ಏನಾಗಿತ್ತಂದ್ರೆ ಎಲ್ಲ ಒಣಗೋಗ್ಬಿಡ್ತು. ಆದ ಕಾರಣ ಈಗ ಇವತ್ತು ಏನ್ ಮಾಡಿದಾರೆ ಅಂದ್ರೆ ಅದನ್ನ ಅಳಿಸ್ತಾ ಇದಾರೆ. ಅದನ್ನ ಅಳಿಸಿ ಮತ್ತೆ ಇನ್ನೊಂದ್ಸತಿ ಮೆಕ್ಕೆಜೋಳ ಹಾಕಕ್ಕೋಸ್ಕರ ಮೆಕ್ಕೆಜೋಳ ಹಾಕ್ತಾ ಇದಾರೆ. ಇದರಿಂದ ರೈತರಿಗೆ ತುಂಬಾ ಲಾಸ್ ಆಗಿದೆ. ಒಟ್ಟಿನಲ್ಲಿ ಸತತ 3 ದಿನಗಳಿಂದ ಮಳೆ ಕೊಂಚ ಪ್ರಾರಂಭವಾಗಿದ್ದು ಒಣಗಿದ ಬೆಳೆಯನ್ನ ತೆಗೆದು ಮತ್ತೆ ಬಿತ್ತುತ್ತಿದ್ದಾರೆ. ಈ ಹಿನ್ನೆಲೆ ರೈತರಿಗೆ ಹೊರೆಯಾಗಬಹುದು. ಆದ ಕಾರಣ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ನಷ್ಟದಿಂದ ಸ್ವಲ್ಪ ಮುಕ್ತಿ ಹೊಂದಲಿ ಎಂಬುದೇ ನಮ್ಮ ಆಶಯ.